ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಆದರೆ ಹೊಟ್ಟೆ ಬಟ್ಟೆಯನ್ನು ಕಟ್ಟಿಕೊಳ್ಳುವುದರ ಜೊತೆ ಜೊತೆಗೇ ಸಮಾಜಕ್ಕೂ ಒಂದಷ್ಟು ಒಳ್ಳೆಯದು ಮಾಡಬೇಕು ಅನ್ನೋದು ಈ ದಿಟ್ಟ ಮಹಿಳೆಯ ಸಂಕಲ್ಪ. ಇವರ ಹೆಸರು ಯಶೋಧ ಅಂತ, ತುಮಕೂರಿನವರು. ಇವರ ಗಂಡ ಸ್ಮಶಾನದಲ್ಲಿ ಶವ ಸುಡುವಂತಹ ಕಾಯಕವನ್ನು ಮಾಡ್ತಾ ಇದ್ರು. ಆದರೆ ಅವರು ಆಕಸ್ಮಿಕವಾಗಿ ವಿಧಿವಶರಾದ ಬಳಿಕ ಗಂಡನ ಕಾಯಕವನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ ಈ ಯಶೋಧ. ಬದುಕಿದ್ದಾಗ ಜಂಜಾಟಗಳಲ್ಲೇ ಮುಳುಗಿ ಕಿತ್ತಾಡೋ ಜನರಿಗೆ ಸಾವಿನ ನಂತರ ಮುಕ್ತಿ ಕೊಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ರುದ್ರಭೂಮಿಯಲ್ಲಿರುವಂತಹ ಈ ರುದ್ರ ಮಾತೆ. ಸ್ಮಶಾನದ ಹತ್ರ ಸುಳಿದಾಡೋದಕ್ಕೂ ಜನ ಭಯಪಡ್ತಾರೆ. ಅಂಥದ್ರಲ್ಲಿ ಶವಗಳಿಗೆ ಅಂತ್ಯ ಸಂಸ್ಕಾರವನ್ನ ಮಾಡ್ತಾ ಬದುಕಿನ ಬಂಡಿಯನ್ನ ದೂಡ್ತಾ ಇದ್ದಾರೆ ಈ ಯಶೋಧ ಅವರು. ಹರಿಶ್ಚಂದ್ರನ ನೆಲದಲ್ಲಿ ನಿಂತು ಮುಕ್ತಿಧಾಮದಲ್ಲೇ ಬದುಕನ್ನ ದೂಡ್ತಾ ಇರುವಂತಹ ಈ ದಿಟ್ಟ ಮಹಿಳೆ ಯಶೋಧ ಅವರಿಗೆ ಕನ್ನಡಪ್ರಭ ಹಾಗೂ ದಶಕದ ಸಂಭ್ರಮದಲ್ಲಿರುವ ಸುವರ್ಣ ನ್ಯೂಸ್ ವತಿಯಿಂದ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಯ ಗರಿ.